ನನ್ ಗೊತ್ತಿಲ್ಲ ನನ್ನ ಹೆಸರು ಶರಣ್ಯಾ ಶೆಟ್ಟಿ ಅಂತ ಏನ್ ಹೇಳೋದು ಹಂಪಿ ಜನಗಳು ಅಂದ ತಕ್ಷಣ ಕೇಳಿದ್ದೆ ಅವ್ರ ಸಂಸ್ಕೃತಿಗೆ ಫಸ್ಟ್ ಪ್ರಾಮುಖ್ಯತೆ ಕೊಡ್ತಾರೆ ಅಂತ ಇವತ್ ಕಣ್ಣಾರೆ ನೋಡ್ತಾ ಇದ್ದೀನಿ ಜನ ಸಾಗರ ಅಂತಾನೆ ಹೇಳ್ಬೋದು ನಿಮ್ ಚಪ್ಪಾಳೆ ನಿಚ್ಚೋಲು ತುಂಬಾ ಖುಷಿ ಆಯ್ತು ಹಾಗೆ ಅವ್ರು ಹೇಳ್ದಂಗೆ ಹಂಪಿ ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡೋದು ಒಂದು ಹೆಮ್ಮೆ ಈ ಪುಣ್ಯ ನನ್ಗೆ ಸಿಕ್ಕಿದೆ ನನ್ ಯಾವ ಜನ್ಮದ್ ಪುಣ್ಯ ಗೊತ್ತಿಲ್ಲ ಥ್ಯಾಂಕ್ ಯು ಸೋ ಮಚ್ ಕರ್ನಾಟಕ ಸರ್ಕಾರಕ್ಕೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಡಾನ್ಸಿಂಗ್ ವಿತ್ ಯು ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಚಿಕ್ಕ ಕಲಾವಿದರಿಗೆ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಥ್ಯಾಂಕ್ ಯು ಈಗ ನಮ್ಮ ಸಯದ್ ಅವರು ಮಾತಾಡ್ತಾರೆ ಚೆನ್ನಾಗಿದ್ದೀರಾ ಮೊದಲನೇದಾಗಿ ಎಲ್ರಿಗೂ ಹಂಪಿ ಉತ್ಸವ ಶುಭಾಶಯಗಳು ಏನಪ್ಪ ಇಷ್ಟ ಆಯ್ತನಪ್ಪ ಪಫಾರ್ಮೆನ್ಸು ನನ್ನ ಜೀವನದಲ್ಲಿ ಮೊದಲನೇ ಬಾರಿಗೆ ನಾನು ಸ್ಟೇಜಲ್ಲಿ ಮಾಡ್ತಾ ಮಾಡ್ತಾಯಿದ್ದೆ ಲೈವಲ್ಲಿ ಅದು ನಿಮಗೋಸ್ಕರ ಮಾತ್ರ ನನಗೆ ಗೊತ್ತು ಅಷ್ಟೊಂದು ಚೆನ್ನಾಗಿ ನಾನು ಮಾಡಲ್ಲ ಅಂತ ಆದರೆ ಏನೋ ಕಷ್ಟಪಟ್ಟು ನಾಲ್ಕೈದು ದಿವಸ ರಿಹರ್ಸಲ್ ಮಾಡಿ ನಿಮಗೋಸ್ಕರ ಮಾಡಿದ್ದೀನಿ ಇವತ್ತು ಹಂಪಿಗೆ ಬಂದ ಮೇಲೆ ವಿಜಯನಗರ ಬಂದ ಮೇಲೆ ಒಬ್ಬರು ವ್ಯಕ್ತಿಯನ್ನು ನಾವು ನೆನೆಸ್ಕೊಳ್ಳೇಬೇಕು ಅಪ್ಪು ಸರ್ ನನಗೊತ್ತು ನೀವೆಲ್ಲರೂ ತುಂಬಾ ಪ್ರೀತಿ ಮಾಡ್ತೀರ ಅವ್ರನ್ನ ನಾವು ಮಾಡ್ತೀವಿ ಅಪ್ಪು ಸರ್ ಅವರು ಸತ್ತಿಲ್ಲ ಅವ್ರು ಯಾವತ್ತೂ ನಮ್ಮ ಮನಸ್ಸಲ್ಲಿ ಬದುಕಿರ್ತಾರೆ ಸದಾ ನನ್ನ ಮೊದಲನೇ ಚಿತ್ರ ಬನಾರಸ್ಗೆ ತಾವು ತುಂಬಾ ಪ್ರೀತಿ ಕೊಟ್ಟಿದ್ದೀರಾ ತುಂಬಾ ಆಶೀರ್ವಾದ ಮಾಡಿದ್ದೀರಾ ತೊ ಸದಾ ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ ಇನ್ನೂ ಒಳ್ಳೆ ಒಳ್ಳೆ ಚಿತ್ರಗಳು ನಿಮ್ಮನ್ನ ಕೊಡಬೇಕು ಅಂತ ಹೇಳಿಬಿಟ್ಟು ಪ್ರಯತ್ನಗಳು ಪಡ್ತೀನಿ ನಾನು ಆಮೇಲೆ ಇವತ್ತು ನಾನು ತುಂಬ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡೋಕ್ಕಿದೆ ನಮ್ಮಣ್ಣ ಗೊತ್ತಾ ನಮ್ಮ ನಿಮ್ಮ ನೆಚ್ಚಲನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಅವರು ಮುಂಚೆ ವಿಜಯನಗರ್ಗೆ ಬಂದಾಗ ತಮ್ಮೆಲ್ಲ ಗೊತ್ತಿದೆ ಒಂದು ಇನ್ಸಿಡೆಂಟ್ ನಡೆದಿತ್ತು ಆ ಇನ್ಸಿಡೆಂಟ್ ನಡಬಾರ್ದಿತ್ತು ಯಾಕೆ ಈ ವೇದಿಕೆಯಲ್ಲಿ ಹೇಳ್ತಿದ್ದೆ ಅಂದರೆ ಇಲ್ಲಿ ಆಗಿದೆ ಅಂತ ಹೇಳ್ಬಿಟ್ಟು ಅದಕ್ಕೆ ಹೇಳ್ತಾ ಇದ್ದೀವಿ ಟಾಪಿಕ್ನ ಇರ್ತಿರೋದು ನಾನು ಹಾಂ ಸರ್ ಹೌದು ಖಂಡಿತ ಸರ್ ಆಮೇಲೆ ಇದು ನಾನು ಹೇಳೋಕ್ಕೆ ವಿಷಯ ಕಾರಣ ಏನು ಗೊತ್ತಾ ಸರ್ ಇದು ಯಾರದೇ ಸೂಪರ್ ಶಾತ್ ಅಭಿಮಾನಿಗಳು ಅವ್ರು ಮಾಡಿಲ್ಲ ಸರ್ ಇದನ್ನು ಇದು ಯಾರೋ ಬೇರೆ ಯಾರೋ ನಮಗೂ ಗೊತ್ತಾಗಿದೆ ಅವನ ಖಂಡಿತವಾಗಿ ನಾವು ಶಿಕ್ಷೆ ಕೊಟ್ಟೇ ಕೊಡ್ತೀವಿ ಸೊ ಮುಖ್ಯವಾದ ಕಾರಣ ನಾನು ಹೇಳಬೇಕು ಒಂದೇ ಮಾತ್ರ ಏನಂದರೆ ಯಾರೇ ಕಲಾವಿದ ಆಗಲಿ ನಮ್ಮ ಅಣ್ಣ ಅಂತ ನಾನು ಹೇಳ್ತಾ ಇಲ್ಲ ಯಾರೇ ಕಲಾವಿದಕ್ಕೆ ದಯವಿಟ್ಟು ಮರ್ಯಾದೆ ಕೊಡಿ ಪ್ರೀತಿ ಕೊಡಿ ಆಶೀರ್ವಾದ ಮಾಡಿ ಏನಕ್ಕೆ ನಿಮ್ಮಿಂದ ನಾವು ನಮ್ಮಿಂದ ನೀವಲ್ಲ ನಾನು ವಿಜಯನಗರ ಬಂದು ಎರಡು ದಿವಸ ಆಯಿತು ಎರಡು ದಿವಸದಿಂದ ಇಲ್ಲಿ ರಿಹರ್ಸಲ್ ಬರ್ತಿದ್ದೆ ಹೋಟ್ಲ್ ಕಡೆ ಅಲ್ಲಿ ಇಲ್ಲಿ ನನಗೆ ಸುಮಾರು ಜನ ಡೈಲಿ ನನಗೆ ಸಿಗ್ತಾನೇ ಇದ್ದರು ಅಲ್ಲಿ ನನಗೆಲ್ಲರೂ ಒಂದೇ ಮಾತು ಹೇಳ್ತಿದ್ರು ಸರ್ ನಿಮ್ಮ ತಂದೆ ವಿಜಯನಗರಿಗೆ ಡಿಸ್ಟ್ರಿಕ್ಟ್ ಮಿನಿಸ್ಟ್ರಾಗಿ ಒಂದು ಕಲೆ ಬಂದಿದೆ ನಮ್ಮ ಕ್ಷೇತ್ರಕ್ಕೆ ನಮ್ಮ ಡಿಸ್ಟ್ರಿಕ್ಟ್ಗೆ ಅಂತ ಸೋನೆ ಪೆ ಸುಹಾಗ ಅಂತಾರೆ ಸೊ ಹಾಗೆ ನಿಮ್ಮ ತಂದೆ ತುಂಬ ಒಳ್ಳೊಳ್ಳೆ ಕೆಲಸಗಳು ಮಾಡ್ತಿದ್ರು ಅಂತ ಹೇಳ್ಬಿಟ್ಟು ನನಗೆ ಹೇಳ್ತಾ ಇದ್ರು ಸೊ ಅಪ್ಪ ಸರ್ ಅಪ್ಪ ಇಲ್ಲಿ ಅಪ್ಪ ಕಾಣಿಸ್ತಾ ಇಲ್ಲ ಎಲ್ಲಿದ್ದಾರೆ ಎಲ್ಲಿದ್ದಾರಾ ಅಪ್ಪ ಇನ್ನು ಇಲ್ಲ ಅಪ್ಪ ಹೋದ್ರು ಇಲ್ಲಿ ಇಲ್ಲ ಅವರು ಇಲ್ಲ ಇದ್ದಾರಲ್ಲ ಸರ್ ಏ ಇಲ್ಲಪ್ಪ ಅವರಲ್ಲ ಅದು ಇಲ್ಲ ಇದ್ದಾರಲ್ಲ ಸರ್ ನೀನೇ ತಾನೇ ಹೇಳಿದ್ವಿ ನಾನು ಡ್ಯಾನ್ಸ್ ಮಾಡ್ಬೇಕು ನಮ್ಮ ಅಪ್ಪ ಇರಬಾರ್ದು ಅಂತ ಸ್ವಲ್ಪ ನರ್ವಸ್ ಆಗ್ತೀನಿ ಅಂತ ಅಷ್ಟೇ ಸರ್ ಮೊದಲೇ ನರ್ವಸ್ ಇದು ನರ್ವಸ್ ಇದು ನಮಗಾಯ್ತು ನರ್ವಸ್ ಅದಕ್ಕೆ ನಾವೇನು ಮಾಡ್ಬಿಟ್ವಿ ಜೊತೇಲಿ ಒಂದು ಹೀರೋಯಿನ್ ಕೊಟ್ಬಿಟ್ವಿ ನರ್ವಸ್ ಆಗಬಾರ್ದು ಅಂತ ನೋಡಪ್ಪ ನರ್ವಸ್ ಆದಾಗೆಲ್ಲ ಆ ಎಮ್ಮನ ಎಳ್ಕೊ ಈ ಕಡೆ ಬೀಸಾಕು ಸಾಕೋ ತಿರ್ಗ ನರ್ವಸ್ ಆಗುತ್ತೆ ಆ ಕಡೆಯಿಂದ ಈಗ ಹೇಳ್ಕೊ ತುಂಬ ನರ್ವಸ್ ಆಯ್ತು ಆ ತಗೋ ಕರೆದು ತೊಳೆ ಮೇಲೆ ಅಲ್ಲ ನೋಡಿದ್ದು ಹೇಳ್ದಪ್ಪ ಹ್ಞೂ ಸರ್ ಸೊಪ್ಪ ಏನು ನೀವು ಬಡವರಿಗೆ ಸಹಾಯ ಮಾಡ್ತಿರೋ ಇನ್ನೂ ಜಾಸ್ತಿ ಮಾಡಿ ಅಂತ ಕೇಳ್ಕೊಳ್ತೀನಿ ನಾನು ಈ ವಿಜಯ ಡಿಸ್ಟಿಕ್ನ ಇನ್ನೂ ಡೆವಲಪ್ ಮಾಡಿ ಅಂತ ಕೇಳ್ಕೊಳ್ತೀನಿ ಏನಕ್ಕೆಂದರೆ ಅವರೆಲ್ಲರೂ ನಿಮ್ಮನ್ನ ತುಂಬ ನಿರೀಕ್ಷೆ ಇಟ್ಟಿದ್ದಾರೆ ನೀವೇನೋ ಒಂದು ಈ ಐದು ವರ್ಷ ಗೌರ್ಮೆಂಟಲ್ಲಿ ನೀವೇನೋ ಒಂದು ಮಾಡ್ತೀರಾ ಅಂತ ಹೇಳಿ ಸೊ ದಯವಿಟ್ಟು ಅವ್ರ ಪರವಾಗಿ ನಾನು ನಮ್ಮ ಮನವಿ ಮಾಡ್ಕೊಳ್ತೀನಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಬೆಂಬಲ ಆಶೀರ್ವಾದ ಸದಾ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಇಬ್ಬರಿಗೂ ಒಂದ್ಸರಿ ಶಿಲ್ಲೆ ಮಾತ್ರ ಬರ್ಬೇಕಪ್ಪ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಅವರಿಗೋಸ್ಕರ ನಮ್ಮ ಹಂಪಿಯಿಂದ ಪ್ರೀತಿ ಇವರಿಗೂ ಏ ಮತ್ತೆ ಬರ್ತಾರೆ ಮುಗುದಿಲ್ಲ ಜೈರ್ ಬಾಯ್ ಇಲ್ಲಿಗೆ